ಬೆಂಗಳೂರಿನಲ್ಲಿ ಕೊರೋನಾ ಸ್ಪಾಟ್ ಆಗಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸೆಕ್ಷನ್ 144 ಜಾರಿ ಬಗ್ಗೆ ಚರ್ಚೆ ನಡೆಯತಾ ಇದೆ 144 ಸೆಕ್ಷನ್ ಜಾರಿ ಇತಿಮಿತಿಗಳ ಬಗ್ಗೆ ಚರ್ಚೆ ನಡೆಯತಾ ಇದೆ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಚರ್ಚೆ ಮಾಡುತ್ತಿದ್ದಾರೆ 144 ಸೆಕ್ಷನ್ ಜಾರಿಗೆ ತರೋಕೆ ಸಾಧ್ಯನಾ ಹೇಗೆಲ್ಲ ನಿಯೋಜನೆ ಮಾಡಬಹುದು ಅಂಗಡಿ ಮುಂಗಟ್ಟುಗಳನ್ನು ತೆರೆದು 144 ಸೆಕ್ಷನ್ ಜಾರಿಗೆ ತರೋದು ಕಷ್ಟ ಆಗುತ್ತಾ ಇಲ್ವಾ ನೈಟ್ ಕರ್ಫ್ಯೂ ಕಠಿಣವಾಗಿ ಜಾರಿಗೆ ತರೋಕೆ ಸಾಧ್ಯ ಆಗಿಲ್ವಾ ಎಲ್ಲದಕ್ಕೂ ಅವಕಾಶ ಕೊಟ್ಟು ನಿಷೇಧಾಜ್ಞೆ ಕೊಟ್ಟರೆ ಕಷ್ಟ ಆಗಲ್ವಾ ಈ ತರ ಎಲ್ಲವನ್ನೂ ಕೂಡ ಪೊಲೀಸರು ಹೇಳ್ತಿದ್ದಾರೆ ಅವರೆಲ್ಲರ ಜೊತೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಈಗ ಚರ್ಚೆ ಮಾಡುತ್ತಿದ್ದಾರೆ ಬೆಂಗಳೂರಿನ ಪೂರ್ವ ವಲಯದ ಕೋವಿಡ್ ಉಸ್ತುವಾರಿಯಾಗಿದ್ದಾರೆ ಸಚಿವ ವಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಕೋವಿಡ್ ಸಭೆ ಕೂಡ ನಡೆಯಿತು ಬಿಬಿಎಂಪಿ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ರು ಬೆಂಗಳೂರು ಪೂರ್ವ ವಿಭಾಗದ ಜನಪ್ರತಿನಿಧಿಗಳು ಬಿಬಿಎಂಪಿ ಆಯುಕ್ತ ಹಾಗೂ ಇತರ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ್ರು ಪಾಸಿಟಿವ್ ರೋಗಿಗಳನ್ನು ಕ್ವಾರಂಟೈನ್ ಮಾಡೋದಕ್ಕೆ ಸ್ಥಳೀಯ ಹೋಟೆಲ್ಗಳನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸಭೆ ತೀರ್ಮಾನ ಮಾಡಿತು ಸಭೆ ಬಳಿಕ ವಿ ಸೋಮಣ್ಣ ಅವರು ಮಾತಾಡಿದ್ರು ಪ್ರತಿ ವಾರ್ಡ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗ್ತಾ ಇದೆ ವಾರ್ಡ್ಗೆ ಎರಡು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಿದ್ದೀವಿ ಪುರಕೇಶಿ ನಗರ ಹಾಗೂ ಶಿವಾಜಿನಗರದಲ್ಲಿ ಆರ್ಟಿಪಿಸಿಆರ್ ಕೇಂದ್ರ ಆರಂಭಿಸೋದಕ್ಕೆ ನಿರ್ಧಾರ ಮಾಡಿರೋದಾಗಿ ತಿಳಿಸಿದರು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ನಾವು ಕೋವಿಡ್ ನಿಯಂತ್ರಣ ಕೊಠಡಿಯನ್ನು ಈ ನಿಮಿಷದಿಂದಲೇ ಪ್ರಾರಂಭ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅದಲ್ದಿರ ಪ್ರತಿ ವಾರ್ಡ್ನಲ್ಲಿ ಒಂದೊಂದು ಫೀವರ್ ಕ್ಲಿನಿಕ್ ಇತ್ತು ಕಮಿಷನರು ದೆಜ್ಜೆ ಮುಂದೆ ಹೋಗಿ ಹೇಳಿದ್ರು ಒಂದರ ಬದಲು ಎರಡು ಬೇಕಾ ಮಾಡಿ ಮೂರು ಬೇಕಾ ಮಾಡಿ ಯಾವ ಕಾರಣಕ್ಕೂ ನನಗೆ ಏನಾಗಿದೆ ಅನ್ನೋ ಮಾಹಿತಿ ಬೇಕು ಜನಗಳಿಗೆ ಏನು ಇವತ್ತು ಇದೆ ಒಂದು ರೀತಿ ಕಳಮಾಡ ಆಯ್ದು ಹೋಗಬೇಕು ಅಂತ ಹೇಳಿದ್ದಾರೆ ಮತ್ತು ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರನ್ನು ಆಯಾ ಕ್ಷೇತ್ರಗಳಲ್ಲಿ ಯಾರು ಕೋವಿಡ್ ಆಗ್ತಾರೆ ಓ ಸಾರಿ ನಾವೇನು ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಗೋವಿಂದರಾಜನಗರ ಸರ್ವಜ್ಞ ನಗರ ಶಿವಾಜಿನಗರ ಶಾಂತಿನಗರ ಹೆಬ್ಬಾಳ ಸಿ ವಿ ರಾಮನ್ ನಗರ ಮತ್ತು ನಮ್ಮ ಯಾವುದು ಎಲ್ಲ ಕ್ಷೇತ್ರದಲ್ಲೂ ಮಾಡಿದ್ವಿ ಅದೇ ರೀತಿ ಈ ಸಾರಿಯೂ ಕೂಡ ಮಾಡೋದಕ್ಕೆ ಈಗಾಗಲೇ ಆಗಿದೆ ಇವೆಲ್ಲಕ್ಕಿಂತ ಜೊತೆಯಲ್ಲಿ ಪಾಸಿಟಿವ್ ಬರ್ತಕ್ಕಂಥ ಪೇಷೆಂಟ್ಗಳು ಏನಿರ್ತಾರೆ ಅವ್ರಿಗೆ ಕ್ವಾರಂಟೈನ್ ಆಗಬೇಕು ಕ್ವಾರಂಟೈನ್ ಮಾಡಬೇಕಾದ್ರೆ ಅವ್ರ ಮನೆಗಳಲ್ಲಿ ಅವ್ರ ಸವಲತ್ತು ಇದ್ದರೆ ಡಿಸೀಸು ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ತೊಂದರೆ ಆದರೆ ನಾವು ಇನ್ನು ಮುಂದೆ ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ನಿಮಗೆ ಆಸ್ಪತ್ರೆಗಳು ತೊಂದರೆ ಆದರೆ ಆ ಸ್ಥಳೀಯವಾಗಿರ್ತಕ್ಕಂಥ ಹೋಟೆಲ್ಗಳನ್ನು ಕೂಡ ಉಪಯೋಗ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ನಮ್ಮಲ್ಲಿ ನಮ್ಮ ಹೆಣ ಸಾಗಿಸ್ತಕ್ಕಂಥ ವಾಹನಗಳು ಇಲ್ಲ ಅಂತ ಹೇಳ್ತಾ ಇದ್ದೀವಿ 49 ವಾಹನಗಳಿವೆ ಬೆಂಗಳೂರಿನಲ್ಲಿ ಸಾವಾಗ್ತಾ ಇರೋದು ನಿನ್ನೆ ಮಾತ್ರ 30 ಮೊದಲಿಕ್ಕಿನ್ನ 8-10 ಇತ್ತು ಅದಕ್ಕೋಸ್ಕರ ಅದು ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಅದನ್ನು ಕೂಡ ಮಾಡ್ತೀವಿ ಆಂಬುಲೆನ್ಸ್ಗಳು ಆಂಬುಲೆನ್ಸ್ಗಳು ಏನಾಗಿತ್ತು ನಮ್ಮಲ್ಲಿ ವಾರ್ಡ್ ಒಂದಿತ್ತು ಅದನ್ನು ಎರಡೆರಡು ಮಾಡೋದು ಅಂತ ಮಾಡಿದ್ದೀವಿ ಅದು ಏನು ವಿತ್ ಫೆಸಿಲಿಟೀಸ್ ಖಾಸಗಿ ಆಸ್ಪತ್ರೆಗಳಿಗೆ ಕೋವಿಡ್ ಬೆಡ್ಗಳನ್ನು ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತಿಂದಲೇ ಶುರು ಮಾಡಿದ್ದಾರೆ ನಮಗೆ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ವಿಧಾನಸಭೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಪ್ರತಿದಿನ 100ಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ಧಾರವಾಡದಲ್ಲಿ ದಾಖಲಾಗ್ತಾ ಇದೆ ಬೆಡ್ಗಳ ಕೊರತೆಯಾಗದಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತಗೋತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಕೋವಿಡ್ ಸೋಂಕಿತರಿಗೆ 250 ಬೆಡ್ ಸೂಪರ್ ಸ್ಪೆಷಾಲಿಟಿ ವಿಭಾಗದಲ್ಲಿ ಕೋವಿಡ್ ವಾರ್ಡ್ ಸ್ಥಾಪನೆ ಮಾಡಿದ್ದಾರೆ ಬೆಡ್ಗಳ ಸಂಖ್ಯೆ 500ರಿಂದ 600ಕ್ಕೆ ವಿಸ್ತರಿಸೋದಕ್ಕೆ ಅಲ್ಲೂ ಕೂಡ ತಯಾರಿ ಮಾಡ್ಕೋತಿದ್ದಾರೆ ಧಾರವಾಡ ಹುಬ್ಬಳ್ಳಿಯ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಲ್ಲೆಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೆಲ್ಲ ಒಂದು ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಮಾಡ್ಕೋತಿದ್ದಾರೆ ಬೆಡ್ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಶಿವರಾಮ್ ಅಸುಂಡಿ ಅಲ್ಲಿಂದ ಒಂದು ವಾಕ್ತರು ಕಳಿಸ್ಕೊಟ್ಟಿದ್ದಾರೆ ಓ ಟಿ ವಿ ಶಿವರಾಮ್ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಬ್ಬರ ಜೋರಾಗಿದೆ ಧಾರವಾಡ ಜಿಲ್ಲೆಯಲ್ಲೂ ಸಹ ಅದರ ವ್ಯಾಪಕತೆ ದಿನೇ ದಿನೇ ಹೆಚ್ಚಾಗಲಾರಂಭಿಸಿದೆ ನಿತ್ಯ 100ಕ್ಕೂ ಹೆಚ್ಚು ಪ್ರಕರಣಗಳು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಬೆಡ್ಗಳ ಕೊರತೆ ಎದುರಾಗುತ್ತೆ ಅನ್ನೋ ಒಂದು ಆತಂಕ ಸಹ ಸೃಷ್ಟಿಯಾಗಿದೆ ನಾವೀಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿರುವಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಭಾಗದಲ್ಲಿದ್ದೇವೆ ಇಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ 3ನೇ ಏನು ಮಹಡಿಯಲ್ಲಿ ಇಲ್ಲಿ ಕೊರೋನಾ ವಾರ್ಡ್ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಒಟ್ಟು 250 ಬೆಡ್ಗಳನ್ನು ಸ್ಥಾಪನೆ ಮಾಡಲಾಗಿದೆ 50 ICU ಬೆಡ್ಗಳನ್ನ ಸ್ಥಾಪನೆ ಮಾಡಲಾಗಿದೆ ಒಟ್ಟು 97 ಪೇಷೆಂಟ್ ಸದ್ಯಕ್ಕೆ ಇಲ್ಲಿ
ಇಲ್ಲಿ ಏನಂದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಉಳಿದಂತೆ 20 ಐಸಿಯು ಬೆಡ್ ನಲ್ಲಿ 20 ಪೇಷಂಟ್ ಗಳಿಗೆ ಇವತ್ತು ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಸದ್ಯದ ಮಟ್ಟಿಗೆ ಒಟ್ಟು ಆಮೇಲೆ 600 ವರೆಗೂ ಸಹ 500 ರಿಂದ 600 ವರೆಗೂ ಬೆಡ್ ಗಳವರೆಗೂ ಸಹ ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ್ರು ಧಾರವಾಡದಲ್ಲಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪೂರ್ವ ಸಿದ್ಧತೆಗಳು ಆತರದ ಏನಾದರೂ ಸಂದರ್ಭ ಬಂತಂದ್ರೆ ಸಿಚುಯೇಷನ್ ಬಂತಂದ್ರೆ ಅದಕ್ಕೆ ತಕ್ಕ ಹಾಗೇನೇ ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಈಗಾಗಲೇ ಏನು ಆರೋಗ್ಯ ಇಲಾಖೆ ಮತ್ತು ಏನು ಕಿಮ್ಸ್ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈ ಹೀಗಾಗಿ ಯಾಕಂದ್ರೆ ಧಾರವಾಡದಲ್ಲಿ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಬಂದರೂ ಸಹ ಅದನ್ನು ಎದುರಿಸಲಿಕ್ಕೆ ಒಂದು ರೆಡಿಯಾಗಿನೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ 70 ಕ್ಕೂ ಹೆಚ್ಚು ವೆಂಟಿಲೇಟರ್ ಗಳ ವ್ಯವಸ್ಥೆನ ಸಹ ಮಾಡ್ಕೊಳ್ಳಲಾಗಿದೆ ಮತ್ತು ಐಸಿಯು ಬೆಡ್ ಗಳ ಸಂಖ್ಯೆನ 100 ವರೆಗೂ ಸಹ ವಿಸ್ತರಣೆ ಮಾಡಲಿಕ್ಕೆ ಸಹ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ ಇವತ್ತು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹುಬ್ಬಳ್ಳಿನಲ್ಲಿ ಮತ್ತು ಧಾರವಾಡದಲ್ಲಿ ಒಟ್ಟು ಯಾವುದೇ ರೀತಿಯ ಏನು ಬೆಡ್ ಗಳ ಕೊರತೆ ಇಲ್ಲ ಆದರೆ ಮುಂದೆ ಸಿಚುಯೇಷನ್ ಹೇಗೆ ಬರ್ತೋ ಹೇಳಕ್ ಬರಲ್ಲ ಅನ್ನೋ ಒಂದು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಖಾಸಗಿ ಸಹ ಅಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಸಹ ನೆರವು ಈಗಾಗಲೇ ನೆರವು ಕೇಳಲಾಗಿದೆ ಅಲ್ಲೂ ಸಹ 50% ಬೆಡ್ ಈ ಕೊರೋನಾ ಕೋವಿಡ್ ಗೆ ಇದು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಲಾಗಿದೆ ಅದಕ್ಕೆ ಸಹಕಾರ ಸಮ್ಮತಿ ಸಹ ಸೂಚನೆ ಮಾಡಲಾಗಿದೆ ಒಟ್ಟಾರೆ ಇವತ್ತೇನು ಏನು ಧಾರವಾಡದಲ್ಲಿ ಏನು ಒಂದು ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ಅಂದರೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ಮತ್ತು ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಏನು ಆರೋಗ್ಯ ಇಲಾಖೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಸದ್ಯದ ಮಟ್ಟಿಗೆ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬೆಡ್ಗಳ ಕೊರತೆ ಇಲ್ಲದರೂ ಸಹ ಮುಂದಿನ ದಿನಗಳಲ್ಲಿ ಆ ರೀತಿಯ ಸಮಸ್ಯೆ ಉದ್ಭವಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಶಿವರಾಮ ಸುಂಡಿ ನ್ಯೂಸ್ 18 ಕನ್ನಡ ಹುಬ್ಬಳ್ಳಿ